ಮತ್ತೊಂದು ದೂರ ಕತ್ತಲ ದಾರಿನಾಗೆ ಬಂದೆ. ಜಿತದ ಬದುಕೇ ಶಾಶ್ವತ ನನಗೆಂದು ತಿಳಿದೆ. ಬಾಳಿನ ಬಾನಲ್ಲಿ ಮೂಡಿದ ಅಕ್ಷರ ದೀಪ ಬೆಳಗೈತೆ ಬಾಳನ್ನ ನೀಡೈತೆ ಅರಿವನ್ನ. ಹೊಸ ಬೆಳಕ ನೀಡೈತೆ ತಂದೈತೆ ಹೊಸ ಪುಳಕ. ಪಡೆದಿರುವ ಬೆಳಕನ್ನ ಹಂಚೋಣ ಬಾರಣ್ಣ. ಅಕ್ಷರ ದೀಪ ಹಚ್ಚೋಣ ನಡೆಯಲಿ ನಮ್ಮಿ ಆಂದೋಲನ. ಏನಂತೆ ಸ್ವಾಮಿ, ಗ್ರಾಮ ದೇವತೆಗೆ ಅಪಚಾರನ? ಅದು ಈ ಮನೆ ಹೆಣ್ಮಗಳಿಂದ. ಯಾರು ಸ್ವಾಮಿ ಅದು? ಈ ಮನೆ ಮಗಳು, ಇವಳಿಂದ. ಇಲ್ಲ, ನಾನು ಯಾವ ತಪ್ಪು ಮಾಡೇ ಇಲ್ಲ. ಪಂಚಾಯತಿ ವ್ಯವಹಾರ ನೋಡ್ಕೊಷ್ಟು ಬುದ್ಧಿ ಅವಳಿಗಾಯ್ತಾ? ಮೊದ್ಲೇ ಎಟ್ನೇ ಇಂತಲ್ವಾ, ಅಲ್ಲೇ ನೀನ್ ತಪ್ಪು ಮಾಡ್ತಾ ಇರೋದು. ಕೆಂಚನ, ಗಂಡ್ಸು ದುಡಿಲಿ ದುಡಿದೇ ಇರ್ಲಿ, ದುಡ್ಡು ತಂದು ಕೊಡ್ಲಿ ತಂದು ಕೊಡದೇ ಇರ್ಲಿ, ಮನೇನ ಚೊಕ್ಕವಾಗಿ ನೋಡ್ಕೊಳ್ಳೋದು ಯಾರು ಹೇಳು? ಅದೇ ಎಣ್ಣೆಂಗ್ಸ್ ಪೋಸ್ಟ್ ಅಣ್ಣ ಇರೋದನ್ನೇ ಇವಳವನೇ. ಪಾಪ ಲಕ್ಷ್ಮು ಪಡಬಾರದ ಪಾಡ್ಪಟ್ಲು. ನಮ್ ಪುಟ್ಸ್ವಾಮಿ ನೀನ್ ಬಿದ್ದೋದನ್ನ ಕಂಡು ಏಟೊಂದ್ ಒದ್ದಾಡ್ದ ಗೊತ್ತಾ? ನಮ್ಗ ಯಾಕಣ್ಣ ಅಕ್ಸರ, ಸುಮ್ನೆ ಟೀ ಮಾಡು ಅಷ್ಟೇ. ಆ ನಾನು ಹಂಗೆ ತಿಳಿದಿದ್ದೆ, ನಂಗೆ ಈಗ ಗೊತ್ತಾಗ್ತಾ ಐತೆ ನಾನು ಏಟ್ ತಪ್ಪು ಮಾಡಿದೆ ಅಂತ. ಸಾವುಕಾರರು ಸಾಕವನ್ನ ಚೇರ್ಮನ್ ಗಿರಿಯಿಂದ ತೆಗೆದಾಕ್ಬೇಕು ಅಂತ ಮಾಡವ್ರಂತೆ. ಓಯ್ ಆಟಯ್ಯ, ಹೋದ್ರಾಯ್ತು ಬಿಡು. ಬೇಕು ಬೇಕು ಅಂತ ಬಯಸ್ಕೊಂಡು ಪಡೆದಿರೋ ಪದವಿ ಏನಲ್ವಲ್ಲ ಅದು. ನಂಗೇನು ಬೇಸರ ಇಲ್ಲಪ್ಪ, ನಮ್ಮ ಅಮ್ಮನು ನೆಮ್ಮದಿಯಿಂದ ಉಸಿರಾಡ್ತಾಳೆ. ಬರೇ ನೀನು ಮೂಗಿನ ನೇರಕ್ಕೆ ಮಾತಾಡ್ತೀಯಲ್ಲವ ಅಲ್ವಾ, ಈ ಊರ್ ಒಳ್ಳೇದಾಗ್ಬೇಕು ಅಂತಂದ್ರೆ ನಿಮ್ಮವ್ವ ಚೇರ್ಮನ್ ಆಗಿರ್ಲೇಬೇಕು. ಒಳ್ಳೆ ಕತೆ ಕಾಣ ನಿಂದು. ಯಾವ್ದು ಅಜ್ಜಿ ಅನ್ಕಂತಂತೆ, ತನ್ ಕೋಳಿ ಕೂಗದೆ ಹೋದ್ರೆ ಬೆಳಕೆ ಅರಿಯಕ್ಕಿಲ್ಲ ಅಂತ. ಹಂಗಾಯ್ತು ಲಕ್ಷ್ಮವ್ವ, ಸ್ವಲ್ಪ ನಿಂತ್ಕೋ. ರವ್ವ ನನ್ನ ಮಾತು ಅರ್ಥ ಮಾಡ್ಕೊ. ನಿಮ್ಮ ಅವ್ವ ಚೇರ್ಮನ್ ಆಗಕ್ ಮೊದ್ಲು ಸಾವುಕಾರ ಇಲ್ಲಿ ಚೇರ್ಮನ್ ಗಿರಿಯಾಗಿದ್ರಂತೆ. ಹೌದು, ಸರ್ಕಾರದಿಂದ ಆಗ ಬರೋ ಸವಲತ್ತೆಲ್ಲ ಅವ್ರ ಜಾಬ್ ಗೆಳಿತಿತ್ತು, ಜನರಿಗೆ ಅದರಿಂದ ಏನೂ ಉಪಯೋಗ ಆಗ್ತಿರ್ಲಿಲ್ಲ. ಈಗ ನಿಮ್ಮವ್ವ ಬಂದ ಮೇಲೆ ಪರಿಸ್ಥಿತಿ ಸುಧಾರಿಸಿದೆ, ಜನಕ್ಕೂ ನ್ಯಾಯ ಸಿಗ್ತಾ ಐತೆ. ಹಿಂಗಿರೋವಾಗ ಸಾವುಕಾರರು ಏನಾರ ಮಾಡ್ಕೊಳ್ಳಿ ಅಂತಂದ್ರೆ ಹಳ್ಳಿ ಜನಗಳಿಗೆ ಒಳ್ಳೇದಾಗ್ತದೇನವ್ವ? ಮತ್ತೆ ಏನ್ ಮಾಡ್ಬೇಕು ಇವಾಗ? ನಿಮ್ಮವ್ವ ಚೇರ್ಮನ್ ಆಗಿ ಮುಂದುವರಿಲೇಬೇಕಮ್ಮ, ಇದರಿಂದ ಹಳ್ಳಿಗೆ ಒಳ್ಳೇದಾಗತ್ತೆ. ಸರಿ ಕಣ್ಣಣ್ಣ, ನಮ್ಮಿಂದಾಗಿ ಈ ಹಳ್ಳಿಗೆ ಒಳ್ಳೇದಾಯ್ತದೆ ಅನ್ನಂಗಿದ್ರೆ ನೀ ಹೇಳ್ದಂಗೆ ಕೇಳ್ತೀವಿ. ನೋಡವ್ವ, ನೀನು ನಿಮ್ಮವ್ವ ಈಗ್ಲೇ ಸಾವುಕಾರ ತವ ಹೋಗಿ ಅವರು ನಿಮ್ ಪರ ಆಗಿರೋ ಹಂಗೆ ನೋಡ್ಕೋಬೇಕು. ಬಿಡ್ತಣ್ಣ, ನಮ್ಗೆ ಯಾಕೆ ಇಲ್ದಿರ ಬೂಟಾಟ್ಕೆ? ಬೂಟಾಟ್ಕೆ ಅಲ್ಲವ್ವ, ಹಳ್ಳಿ ಒಳ್ಳತ್ಗಾಗಿ ನಾವಿದ್ನ ಮಾಡ್ಲೇಬೇಕಾಗತ್ತವ್ವ. ಅಣ್ಣ ಅಣ್ಣ ಫಾಸ್ಟ್ ಅಣ್ಣ, ಈ ನ್ಯಾಯನ ಈ ಹಳ್ಳಿನೇ ತಿಂದು ತೇಗ್ಬೇಕು ಅಂತಿದಾನಲ್ಲ ಸಾವುಕಾರ, ಅವನ ಜೊತೆ ಕೈ ಮಿಲಾಯಿಸು ಅಂತಿದ್ಯಲ್ಲ, ಏನಣ್ಣ ನೀನು? ನಾನ್ ಹಂಗೆಲ್ಲವ ಹೇಳ್ದೆ, ಈ ಹಳ್ಳಿ ನಮ್ ಎಲ್ಲರ ಸ್ವತ್ತು. ಪಟೇಲ್ರಿಗೆ ಅದ್ ಪಂಚಾಯತಿಲಿ ಇರ್ಬೇಕು ಅಂತ ಆಸೆ ಇದೆ. ತಲತಲಾಂತರದಿಂದ ಅಧಿಕಾರ ನಡ್ಸ್ಕೊಂಬಂದವ್ರಿಗೆ ಒಮ್ಮಿಗೆ ಸುಧಾರಣೆ ಬಯಸೋದು ತಪ್ಪಾಗ್ತದವ್ವ. ನಿಧಾನವಾಗಿ ಅವ್ರ ಮನಸ್ಸು ಬದಲಾಯಿಸಿ ನಮ್ ಗುರಿ ಸಾಧಿಸ್ಬೇಕಾಗ್ತದವ್ವ. ಹಂಗಂತ ನಮ್ಮ ಅಪ್ಪನ್ನ ನಮ್ ವಿರುದ್ಧ ಎತ್ ಕಟ್ಟದನ್ನ ಮರ್ತು ಬಿಡು ಅಂತೀಯ? ಅಯ್ಯಪ್ಪ, ಯಾವ್ದೋ ಮಂತ್ರವಾದಿನ್ ಬೇರೆ ಕರ್ಕೊಂಡ್ಬಂದು ನಮ್ಮ ಅಪ್ಪನ ಪ್ರಾಣ ಜೊತೆನೆ ಆಟ ಆಡಿದ್ದ, ಅದ್ನೆಲ್ಲ ಮರ್ತು ಬಿಟ್ಟು ಅಲ್ಕಿಸ್ಕೊಂಡು ಕಾಲ್ ಹಿಡ್ಕೊಂಡು ನಮ್ ಚೇರ್ಮನ್ ಗಿರಿ ಉಳಿಸ್ರಪ್ಪ ಅಂತ ಕೇಳಕ್ ಆಯ್ತದೆ? ಆಗೋಕಿಲ್ಲ ಕಣ್ಣಣ. ಅಲ್ಲವ್ವ, ಪಾಪ ಬಂತು ಅಂತ ಬೆರಳೆ ಕತ್ತರಿಸಕಾಯ್ತದೇನವ? ನಾನು ಅವನ ಖಾತೆ ಹೇಳ್ತೀನಿ ನಿಂಗೆ. ಒಬ್ಬ ರಾಜ ತನ್ನ 5 ಮಕ್ಕಳನ್ನ ಕರೆದು ಔಷಧ ಸತ್ವ ಇಲ್ದೇ ಇರೋ ಗಿಡನ ಕಿತ್ಕೊಂಬನ್ನಿ ಇನ್ನಂತ. 4 ಜನ ಮಕ್ಕಳು ಯಾವ್ಯಾವ್ದೋ ಗಿಡ ಕಿತ್ಕೊಂಬಂದ್ರ. ಕಡೆ ಮಗ ಬರಿಗೈನಾಗ ಬಂದಂತೆ. ರಾಜ ಕೇಳದ್ನಂತೆ ಬರಿಗೈನಾಗ ಯಾಕೆ ಬಂದೆ ಅಂತ.
ಅದಕ್ಕೆ ಅವನು ಹೇಳದಂತೆ ಔಷಧ ಸತ್ವ ಇಲ್ಲದೆ ಇರೋ ಗಿಡ ಈ ಪ್ರಪಂಚದಾಗೆ ಇಲ್ಲ ಅಂತ. ಹಂಗೆ ಪ್ರಯೋಜನ ಇಲ್ಲದೆ ಇರೋ ಮನುಷ್ಯ ಈ ಪ್ರಪಂಚದಾಗೆ ಇಲ್ಲ. ನಮಗೆ ಎಲ್ಲರೂ ಬೇಕವ್ವ. ಹಂಗಂತ ನಮ್ ಕೆಟ್ಟದ್ ಮಾಡೋರು ಇರುದನ್ನ ನಾವು ಹೋರಾಡಂಗಿಲ್ವಾ? ಏನ್ ಪೂಜೆ ಮಾಡ್ಬೇಕಾ? ನೋಡವ್ವ, ನಮ್ ಹೋರಾಟ ಇರೋದು ವ್ಯಕ್ತಿ ವಿರುದ್ಧ ಅಲ್ಲವ್ವ, ವ್ಯವಸ್ಥೆ ವಿರುದ್ಧ. ನೋಡವ್ವ, ನೀನು ಅಕ್ಷರ ಕಲ್ತಿದೀಯ. ಈ ಹಳ್ಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ವಿಮರ್ಶೆ ಮಾಡಿ ನೋಡಿ ನೀನೇ ತಿಳ್ಕೊ. ನಿರ್ಧಾರ ನಿನಗೆ ಬಿಟ್ಟಿದ್ದವ್ವ. ಈ ತರ ಗಂಡೀರ್ ತರ ಇದ್ರೆ ನೀ ಚೇರ್ಮನ್ ಎಲ್ಲ ಇದ್ಯಾ? ಮತ್ತೆ ನೀ ಹಂಗಿರ್ಬೇಕಲ್ಲ. ಖುಷಿ ತಗ್ಗಿ ಬಗ್ಗೆ ಹಿಡ್ಕೊಂಡು ರೀತಿ ರಿವಾಜಿಂದ ಇದ್ರೆ ಚೇರ್ಮನ್ ಆಯ್ತೀಯ. ಯವ್ವ, ರೀತಿ ರಿವಾಜು ಅಂದ್ರೆ ಅದ್ ಹೆಂಗಿರ್ತೈತೆ? ಗೌರವನ್ ತರ ಇದ್ಕೊಂಡು ಸೌಕರ್ಯ ಕಾಲಿಗಿದ್ರೆ ನಿಮ್ ಕೆಲಸ ಆಯ್ತದೆ. ಹಾ, ಕೇಳ್ದಲ್ಲ ನಾನು ಹೋಗಿ ಹೋಗಿ ಸೌಕರ್ಯ ಕಾಲಿಗೆ ಬಿಡ್ಬೇಕಂತೆ. ಅದ್ಯಾಕ್ ಬಿಡ್ಬೇಕು ನಮ್ಮ ಅಕ್ಕ ಸೌಕರ್ಯ ಕಾಲ್ಗೆ? ಕೇಳ್ದ್ಯಾ? ಮುಚ್ಚಯ್ಯ ಬಾಯ್, ಕೆಲಸ ಆಗ್ಬೇಕಂದ್ರೆ ಕತ್ತೆ ಕಾಲಿ ಹಿಡಿಬೇಕು ನಂಗೆಯ. ಹಂಗಾರೆ ನಾ ಸಾವುಕಾರ ಕಾಲಿಗೆ ಬಿದ್ದುಬಿಟ್ರೆ ಚೇರ್ಮನ್ ಆದನ? ಖಂಡಿತ ಆಯ್ತೀಯ. ನನ್ ಮಾತು ಕೇಳ್ತಾ ಹೋಯ್ತಾ ಇದ್ರೆ ನೀ ಚೇರ್ಮನ್ ಆಯ್ತು. ನೋಡಪ್ಪ, ನೀ ಹೆಂಗು ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದೀಯ, ನೀ ಹೇಳ್ದಂಗೆ ಕೇಳ್ಕೊಂಡು ಹೋಯ್ತೀನಿ. ಅಪ್ಪಿ ತಪ್ಪಿ ನೀನ್ ಏನಾದ್ರು ಚೇರ್ಮನ್ ಗಿರಿ ಕೊಡಿಸ್ಲಿಲ್ಲ, ನೀ ಎಲ್ಲಿದ್ರು ನೀನ್ ಸುಮ್ನೆ ಬಿಡ. ಅಪ್ಶಕನಾಗಿ ನೋಡಿದ್ಯ, ಚೇರ್ಮನ್ ಆಯ್ತೀವಿ, ಸುಮ್ನೆ ಬಾ. ಹೌದಾ? ನೀ ಹೇಳ್ದಂಗೆ ಕೇಳ್ತೀನಿ ಕಣ. ನಿನ್ ತಮ್ಮ ನನ್ ಮಾತ್ರ ಚೇರ್ಮನ್ ಮಾಡ್ಬಿಡೋಣ. ಬರ್ಮಾ, ಏನಾಯ್ತು ನಾನು ಹೇಳಿದ ಕೆಲಸ? ಈ ಬರ್ಮಾ ಒಪ್ಕೊಂಡ್ರ ಮೇಲೆ ಮುಗಿದೋಯ್ತು. ಆ ಚೇರ್ಮನ್ ಗಿರಿಗೆ ಒಬ್ಳು ಒಳ್ಳೆ ತಯಾರು ಮಾಡಿದೀನಿ, ಒಳ್ಳೆ ನಿಯತ್ತಿನ ಕುಳ. ನೀವು ಹಾಕಿದ ಗೆರೆ ದಾಟೋದಿಲ್ಲ. ಎಲ್ಲವಳೆ ಅಲ್ಲೇ ಹೊರಗವಳೆ ಕರಿ ನೋಡವ. ಕೆಂಪಿ ತಗ್ಗಿ ಬಗ್ಗಿ ಬರ್ತಾವಳೆ. ನಿಮ್ಮಂತವ್ರ ದರ್ಶನ ನಮ್ಗೆ ಶಿವನ್ ದರ್ಶನ ಆದಂಗೆ. ನಿಮ್ ಆಶೀರ್ವಾದ ನಂಗೆ ಯಾವಾಗ್ಲೂ ಇರ್ಬೇಕು ಕನ್ನಡಿ. ಅರೇ, ನಮ್ ಪಂಚಾಯತಿ ಮೆಂಬರ್ ಕೆಂಪೆ ಅಲ್ವಾ ಕನ್ನಡಿ? ಇವಳು ಇಷ್ಟ ಮೆತ್ತಿರ್ತಾಳೆ ಅಂದ್ರೆ ನನಗೆ ನಂಬಕ್ಕೆ ಹಾಕಿಲ್ಲ. ಅವತ್ತು ಸಾಕ್ಷರತೆ ಅವ್ರು ಬಂದಾಗ ನೆನೆಸ್ಕೊಂಡ್ಬಿಟ್ರೆ. ಗಂಡ್ಸು ದುಡ್ದಾಗ ದುಡಿಯಕಾಗತ್ತ? ಯಾಕಂದ್ರೆ ಹೊರಗಡೆ ಬಿಸಿಲಲ್ಲಿ ಬೆವರ್ತು ಸುರಿಸಿ ಕಷ್ಟಪಟ್ಟು ದುಡಿಯೋನು ಗಂಡ್ಸು. ಹೆಂಗ್ಸು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹೆತಾಳೆ. ಇವರಿಬ್ರು ಸದ್ಯದ ವ್ಯವಸ್ಥೆಯಲ್ಲಿ ಸಮ ಅಂತ ಒಪ್ಕೊಳಕಾಗತ್ತ? ಖಂಡಿತ ಇಲ್ಲ. ಆದ್ರಿಂದ ಹೆಂಗ್ಸ್ಗೆ ಅವಕಾಶ ಕೊಟ್ಟು ಉತ್ತೇಜಿಸ್ಬೇಕು, ಅವಳಲ್ಲಿರೋ ಆತ್ಮವಿಶ್ವಾಸ ಹೊರಗೆ ಬರೋ ಹಾಗೆ ಮಾಡ್ಬೇಕು. ಯಾಕಂದ್ರೆ ಎಷ್ಟೇ ಆದ್ರೂ ಹೆಂಗ್ಸು ಅಬಲೆ. ಸುಳ್ಳು ಸುಳ್ಳು, ಈ ವೈಡ್ ಮಾತು ಯಾರು ಕೇಳ್ಬಿಡಿ. ಹೇಳ್ಬಿಟ್ರಿ ಇದು ಕೇಳ್ಬಿಡ್ತಾರೆ ಅಂತ. ನೀವೇನ್ರಮ್ಮ ಯೋಚನೆ ಕೇಳ್ಕೊಂಡಿದ್ದೀರಲ್ಲ, ನೀವ್ ಹೇಳ್ಬಾರ್ದ? ಎಲ್ಲಾದ್ರೂ ಹೆಂಗಸ್ರು ಒಂದ್ ಕೈ ಮುಂದು, ಆ ಹೆಂಗಸನ್ ಸುಮ್ಮನೆ ಮನೇಲಿ ಪಾತ್ರೆ ತೊಳ್ಕೊಂಡು ಕೂತಿರ್ತಾರೆ ತಿಳ್ಕೊಂಡ್ಬಿಟ್ಟಿದ್ದೀರಾ? ಗಂಡ್ಸು ನಾಟಿ ನೆಡಕ್ ಹೋದಾಗ ಹೆಂಗ್ಸು ಜೊತೆಗೆ ಹೋಗಿ ನಾಟಿ ನೆಡ್ತಾಳೆ, ಮನೆಯಲ್ಲಿ ಪಾತ್ರೆನೂ ತೊಳಿತಾಳೆ, ಬಟ್ಟೆನೂ ಒಗಿತಾಳೆ. ಗಂಡನಿಗೆ ಹೆಂಡತಿಯಾಗಿ, ಆ ಮಗುಗೆ ತಾಯಿಯಾಗಿ, ಅಣ್ಣನ್ಗೆ ತಂಗಿಯಾಗಿ ಎಲ್ಲಾದ್ರೂ ಒಂದ್ ಕೈ ಮುಂದಾಗಿರ್ತಾಳೆ. ಆ ಬಲೆ ಅಂತ ಬೇರೆ ಹೇಳ್ತಾವ್ರೆ. ಈ ಗಂಡು ಸುಳ್ದೆಲ್ಲ ಏನ್ ಕೆಲ್ಸ ಗೊತ್ತಾ? ಮೂರ್ ಹೊತ್ತು ಕುಡ್ಕೊಂಡು ಕುಡ್ಕೊಂಡು ಮೂಲಕ್ ಬಿಟ್ಕೊಂಡ್ಬಿಟ್ಟಾರೆ. ಇವ್ರು ಮಾತ್ರ ಮುಂದಂತೆ, ನಾವ್ಯಾರು ಮುಂದಿಲ್ವಂತೆ. ಹಂಗ ಹೇಳ್ಬೇಡಿ ಸ್ವಾಮಿ, ಎಲ್ಲಾದ್ರೂ ಹೆಂಗಸ್ರು ಒಂದ್ ಕೈ ಮುಂದೆನೆ. ಹೌದಾ? ಈಗ ನಿಮ್ಗೆ ಗೊತ್ತಾಗುತ್ತೆ, ನಾನೊಂದು ಆಟ ಆಡಿಸ್ತೀನಿ, ಆಡ್ಸಿ. ಅದರಲ್ಲಿ ಯಾರು ಮುಂದೆ ಅಂತ ನಿಮ್ಗೆ ಗೊತ್ತಾಗ. ಅಯ್ಯ, ಈಗಲೇ ಒಂದ್ ಕೈ ಮಾಡ್ಬಿಡ್ತೀನಿ, ಆಡ್ಸಿ ಬುದ್ಧಿ ನೀವು. ನೋಡಿರಿ ನೋಡವ, ನೀವ್ ನಿಂತ್ಕೊಳ್ಳಿ, ನೀವು ಅನ್ಕೊಂಡ್ ಮುಂದೆ ಹೋದ್ರೆ. ಈಗ ಈ ಪಂದ್ಯದ ನಿಯಮ ನೋಡಿ, ನಿಮ್ ಕಾಲ್ ಮುಂದೆ ಒಂದು ವೃತ್ತ ಇದೆ, ನಾನು ವಿಷಲು ಇದ್ದಾಗ ನೀವು ವೃತ್ತದ ಹೊರಗೆ ಹೊರತಾ ಇರ್ಬೇಕು, ನಾನು ಮತ್ತೊಮ್ಮೆ ವಿಷಲು ಇರ್ತೀನಿ ಆಗ ವೃತ್ತದ ಒಳಗೆ ಬರ್ಬೇಕು. ವೃತ್ತದ ಒಳಗೆ ಇದ್ದವರು ಪಂದ್ಯದಲ್ಲಿ ಒಳಗೊಳ್ದ ಹಾಗೆ, ವೃತ್ತದಿಂದ ಹೊರಗಿದ್ದವರು ಪಂದ್ಯದಿಂದ ಹೊರಗೆ ಹೋದಾಗೆ, ಹಾಗೆ ಮೂರು ವೃತ್ತ ಇದೆ. ಈ ಪಂದ್ಯದಲ್ಲಿ ಗೆದ್ದವ್ರಿಗೆ ನಮ್ಮ ಗೌಡರು ಬಹುಮಾನ ಕೊಡ್ತಾರೆ.
ಗಂಡೈಕ್ಳು ಗೆದ್ರೆ 100 ರೂಪಾಯಿ ಬಹುಮಾನ ಕೊಡ್ತೇನೆ, ಹೆಣ್ಣೈಕ್ಳು ಗೆದ್ರೆ 500 ರೂಪಾಯಿ ಬಹುಮಾನ ಕೊಡ್ತೇನೆ. ಗೊತ್ತಾಯ್ತಾ? ಈಗ ಪದ್ಯ ಶುರು ಮಾಡೋಣ, ಬನ್ನಿ ಕೊಡ್ರೆ. ಈಗ ಮೊದಲನೇ ಸುತ್ತು ಮುಗಿತು. ಮೊದಲನೇ ಸುತ್ತಲ್ಲಿ 4 ಜನ ಹೊರಗೆ ಹೋಗಿದ್ದಾರೆ. ಈಗ ವಿಷಯ ಕೊಡ್ತೀನಿ, 2ನೇ ಸುತ್ತು ಪ್ರಾರಂಭ ಆಗ್ತಾ ಇದೆ. ಈಗ 3ನೇ ಸುತ್ತು. 3ನೇ ಸುತ್ತಲ್ಲಿ ಉಳಿದಿರೋರು, ನಿನ್ನ ಹೆಸರು? ನಮ್ಮ ಕೆಂಪಿ ಕನ್ನಡಿ. ಕೆಂಪಿ, ನಿನ್ನ ಹೆಸರು? ಮಾದಾಬುದಿ. ಮಾದ, ಈ ಕೆಂಪಿ ಮತ್ತು ಮಾದರ ನಡುವೆ ನಡೆಯುವ 3ನೇ ಸುತ್ತಿಗೆ ತಯಾರಿಗಾಗಿ 3 ನಿಮಿಷಗಳ ಕಾಲಾವಕಾಶ ಇದೆ. ಈ ಊರ್ನ ಐಕ್ಲು ಮರ್ಯಾದೆ ಕಂಡ ಯಾಕತ್ತಾಗಾಡು ಬಿಡ್ಬೇಡ. ಏ ಮಾದ, ಉಸ್ತಾದ ಮಾನ ಉಳಿಸು. ಆಯ್ತು ಉಸ್ತಾದ್ರೆ. ಈಗ 3ನೇ ಸುತ್ತು ಪ್ರಾರಂಭವಾಗ್ತಾ ಇದೆ. ಈ ಸುತ್ತಿನಲ್ಲಿ ಹೆಂಗಸರು ಅಬಲೆಯರು ಸಬಲೆಯರು ಅನ್ನೋದು ನಿರ್ಧಾರವಾಗುತ್ತೆ. ಇಬ್ರು ಯಥಾಶಕ್ತಿ ಪ್ರಯತ್ನ ಮಾಡಿ. ಗೌಡ್ರೆ, ಹೆಂಗಸರು ಅಬಲೇಯರ್ ಅಲ್ಲ ಅಂತ ನಿರೂಪಿಸಕ್ಕೆ ಈ ಆಟ ಆಡಿಸ್ತೀವಿ. ಯಾಕಂದ್ರೆ ಅವ್ರನ್ನ ಪ್ರೋತ್ಸಾಹಿಸಿ ಅವರಲ್ಲಿರೋ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ಇಡೀ ರಾಜ್ಯದಲ್ಲಿ ಇದುವರೆಗೆ ಯಾವ ಮಹಿಳೆಯನ್ನು ಗೆದ್ದಿದ್ದೇ ಇಲ್ಲ. ಈ ಸಲ ಈ ಮಹಿಳೆ ತಾನು ಸಬಲೆ ಅನ್ನೋದನ್ನ ನಿರೂಪಿಸ್ಬಿಟ್ಲು. ಸರಿ ಗೆದ್ಲಲ್ಲ ಬಿಡಿ, ಇನ್ನೇನ್ ಮಾಡಕ್ಕಾಯ್ತದೆ? ನೀವು ಏನು ಮಾಡಬೇಡಿ, ಮಾತು ಕೊಟ್ಟಂತೆ 500 ರೂಪಾಯಿ ಕೊಡಿ. ಆಯ್ತು ಕಣವ, ತಗೋ. ಕೊಡ್ತೀನಿ ಅಂತ ಹೇಳಿದ್ಮೇಲೆ ಇಲ್ಲ ಅನ್ನಕಾಯ್ತದ? ಬರ್ತೀನಿ ಕನ್ಸಾರೆ. ಆಯ್ತು ಹೋಗಿದ್ದಪ್ಪ. ಆ ದಿನ ಊರ್ಗೊಬ್ಳೆ ಕೆಂಪಿ ಅಂತ ಅನ್ನಿಸ್ಕೊಂಡೆ. ಸಾಹೇಬ್ರೆ ಹೇಳಿದ್ರು ಈ ರಾಜ್ಯದಾಗೆ ಅಂತ ವಿಷಯ ಎಲ್ಲೂ ನಡೆದಿಲ್ಲ ಅಂತನ್ಬಿಟ್ಟು. ಅದೆಲ್ಲ ಹಿಂದಿನ ಬಿಡಿ, ಈಗ ಕೆಂಪಿ ತುಂಬಾ ಬದಲಾಗವಳೆ. ಬದಲಾಗ್ಬಿಟ್ಟಿನಿ, ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ತೀನಿ. ಇನ್ಬೇಕಿಂದ ನೀವ್ ಹಾಕಿದ ಗೆರೆನೆ ದಾಟಕ್ಕಿಲ್ಲ. ಆದ್ರೆ ನನಗ್ ಮಾತ್ರ ಒಂದು ಚೇರ್ಮನ್ ಗಿರಿ ಕೊಟ್ಬಿಡಿ. ಯೋಚನೆ ಮಾಡ್ತೀನಿ, ನೀನೀಗ ಹೊರಡು. ಬರ್ತಿರ್ಬಿಟ್ಟು ಸರ್ಕಾರ ಹೇಳಿದ ಮೇಲೆ ಆಗೋಯ್ತು. ಏ ಬರ್ಮಾ, ಬರ್ಲ ಇಲ್ಲಿ. ಏನ್ಲ, ನನ್ ತಿಥಿ ಮಾಡ್ಬಿಡ್ಬೇಕು ಅಂತ ಇಲ್ಲ. ಏನ್ ಹೇಳ್ತಿರ್ ಬಿದ್ದು? ಇವಳನ್ ಚೇರ್ಮನ್ ಮಾಡಿದ್ರೆ ಊರ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ. ಆಮೇಲೆ ನನ್ ಗತಿ ಏನು? ಸಾವುಕಾರ ಏನಂದ್ರು? ಅಯ್ಯೋ ಬಾರಮ್ಮ, ನಾ ಕೇಳ್ಕೊ ಬರಕ್ ಹೋಗವನೆ. ಆ ಸಾವುಕಾರ ಏನಂದ್ರು ಅಂತ ಬಂದು ಹೇಳ್ತಾನೆ, ಆಮೇಕಿಂದ ನಾನ್ ನಿಂಗೆ ಹೇಳ್ತೀನಿ, ಸುಮ್ ನಿಂತ್ ಕರ್ಲ ಅಂದ್ರೆ ಪ್ಯಾಕ್. ಸಾವುಕಾರ ಏನಂದ್ರಣ? ಇಲ್ಲಿ ಯೋಚನೆ ಮಾಡಿ ಹೇಳ್ತೀವಿ, 2 ದಿನ ಟೈಮ್ ಬೇಕು ಅಂದವ್ರೆ. ಅವೆಲ್ಲ ನಂಗ್ ಗೊತ್ತಿಲ್ಲ. ನಾನು ಊರ್ ತುಂಬಾ ಡಂಗೂರ ಸರ್ಕ ಬಂದ್ಬಿಟ್ಟಿನಿ, ನಾನೇ ಚೇರ್ಮನ್ ಆಯ್ತೀನಿ ಅಂತ. ನೀನ್ ಸ್ಟೆಪ್ಸ್ ಗಿಪ್ಪಿಸ್ದೆ, ಇದ್ರು ಒಂದೇ ಶತ್ರು ಒಂದೇ. ಕೆಂಪುವ, ನೀನೇ ಕೇಳ್ಕೊಳಕ್ ಹೋದ? ಆಗದೆ ಉಂಟು, ಹೇಳ್ಕೊಂಡ್ರೆ ಕೆಪ್ಪ. ಅದಷ್ಟು ಸುಲಭ ಅಲ್ಲ, ಇದು ರಾಜಕೀಯ. ರಾಜಕೀಯ ಹಂಗಂತೇನಾರು ನಿನ್ನ ಚೇರ್ಮನ್ ಗಿರಿ ಕೊಡ್ಸ್ದೆ ಇರು. ನೀನು ಹಂಗೆ ಗೊತ್ತಿಲ್ಲ ಅಕ್ಕ. ಎಲ್ಲೋಯ್ತಾನೆ ನನ್ ಕೈಯಿಂದ ತಪ್ಪಿಸ್ಕೊಂಡು ಸಾವುಕಾರ ಹತ್ರ ಕೇಳ್ಕೊಂಡ್ ಬರಕ್ ಹೋಗವನೆ. ಅವೇನಾದ್ರೂ ಹೋಗ್ಲಿ, ಅವ್ನ್ ಸುಮ್ಮನೆ ಬಿಟ್ಟನ ಅವನ್ನ, ನಡಿಲ ಹೋಗವ. ಮಾಡ್ಬೇಕು ಇಲ್ಲ ಅಂದ್ರೆ ಆ ಸಾಕವನೇ ಇರ್ಲಿ ಬಿಡಿ. ಏನು ವಿಷಯ ತೋರಿಸಿ ಪಿಡಿಸ ಹೇಳ? ಮಾಡಿಲ್ಲ ಅಂದ್ರೆ ನಾನು ಉಳಿಯಾಗಿಲ್ಲ. ನಮಸ್ಕಾರ ಕಣ್ಬುದ್ದಿ, ಸಂದಾಗಿದ್ಯಾ ಬರ್ಮಣ್ಣ? ಏನ್ ವಿಷಯ ಬುದ್ಧಿ? ನಿನ್ನೆ ದಿನ ನಿಮ್ ಯಜಮಾನ್ರಿಗೆ ಹುಷಾರಿಲ್ದೆ ಹೋದಾಗ
ತಾವು ಮಂತ್ರವಾದಿಗಳನ್ನ ಕರ್ಕೊಂಬಂದು ಬೋ ಉಪಕಾರ ಮಾಡಿದ್ರಿ ಬುದ್ಧಿ. ಬುದ್ಧಿ, ನಮ್ಮ ಅಪ್ಪನ ಉಳಿಸ್ಕೊಟ್ಬಿಟ್ರಿ, ನಿಮ್ಮಿಂದ ಬಹ ಸಹಾಯ ಆಗೈತೆ. ಮಂತ್ರವಾದಿಯಿಂದ ಉಪಕಾರ ಆಯ್ತಾ? ಲಕ್ಷ್ಮಿ ಡಾಕ್ಟರ್ ಕರ್ಕೊಂಬಂದು ಔಷಧಿ ಕೊಡ್ಸಿ ಕಾಯಿಲೆ ವಾಸಿ ಮಾಡಿದ್ಲು ಅಂತ ಯಾರೋ ಹೇಳಿದ್ರು. ಅದಕ್ಕೆ ಅಂತ ಇಳಿತೈತೆ ಬುಡಿ ಬುದ್ಧಿ, ನಮ್ ಚೌಡವನ್ ರಕ್ಷೆ ಇಲ್ದೆ ಹೋಗಿದ್ದಿದೆ, ಯಾವ ಡಾಕ್ಟರ್ ತಾನೇ ಏನ್ ಮಾಡಕ್ಕಾಯ್ತಿ ಹೇಳಿ. ಬುದ್ಧಿ, ನಮ್ಮ ಅಪ್ಪನ ಉಳಿಸ್ಕೊಂಬೇಕು ಅನ್ನೋ ಆತ್ರದಾಗೆ ಹಂಗೆಲ್ಲ ಮಾಡ್ಬಿಟ್ಟೆ. ನಿಮ್ ಸಹಾಯ ಇಲ್ದೆ ಹೋಗಿದ್ದಿದ್ರೆ ನಮ್ಮ ಅಪ್ಪ ಉಳ್ಕೊತಿದ್ದಿಲ್ಲ ಬುಡಿ. ಈಗಿನ ಕಾಲದಾಗೆ ಮಾಡದ ಉಪಕಾರ ಮರೆಯೋ ಜನಗಳೇ ಹೆಚ್ಚು. ಎಫ್ತಿ ಇಟ್ಕೊಂಡು ಬಂದು ನೀವ್ ಹೇಳ್ತಾ ಇದ್ರಲ್ಲ, ನಂಗ್ ಬಹು ಸಂತೋಷ ಆಯ್ತು. ಅಂದಾಗೆ ಹೆಂಗವನೇ? ಹಾ, ಸಂದಾಗಿದ್ದಾನೆ ಬುದ್ಧಿ. ನಾನೇ ಎರಡು ದಿನ ಓಡಾಡ್ಬೇಡ, ಮನೆಯಾಗೆ ಇರು ಅಂತ ಹೇಳಿ ಯೋಳುವನಿ. ಬುದ್ಧಿ, ನಮ್ಮ ಅಪ್ಪ ಒತ್ತಾರೆ ಹೊಂಟ್ರೆ ಬರೋ ಹೊತ್ನಾಗೆ ಮೂಗಿನ ಮಟ್ಟ ಕುಡ್ಕೊಂಡ್ ಬರ್ತಾರೆ. ನೀವಾರು ಹೊಸಿ ಬುದ್ಧಿ ಹೇಳ್ಬಾರ್ದ? ನೀನೇನು ಯೋಚನೆ ಮಾಡ್ಬೇಡ ಕಣವ, ಕೆಂಚಿನ ಕಂಡ್ರೆ ನಂಗೂ ಅಷ್ಟೇ ಪ್ರೀತಿ. ಅವನು ಸ್ವಲ್ಪ ಆರೋಗ್ಯ ಸರಿ ಹೋಗ್ಲಿ, ಆಮೇಲೆ ನಮ್ಗೆಲ್ಲ ಹೇಳ್ತೀನಿ. ಸಂಜೆ ಬಂದೆ ನೋಡು, ಸಾಕವ ಬಂದವ್ರೆ. ಸಂದಾಕಿದ್ದೀನಿ, ನೀನ್ ಸಂದಾಕಿದ್ಯಾ? ಸಂಜೆ ಅಂದ್ರೆ ಸಾಕವನೇ ಚೇರ್ಮನ್ ಆಗಿರ್ತಾರೆ ಅಂತ ಆಯ್ತು. ನಿನಗೆ ಹೆಂಗ್ಲಾ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ಲ ಬುದ್ಧಿ, ಅವ್ರು ಬಂದ್ ಕೂಡ್ಲೆ ಹಲ್ಕಿರ್ದು ಉಪಚಾರ ಮಾಡಿದ್ರಲ್ಲ ಆಗ್ಲೇ ತಿಳ್ಕೊಂಡೆ. ಅದೇನೋ ಹೇಳ್ತಾರಲ್ಲ, ಕುರುಡಿಂಗಿಂತ ಮೆಳ್ಳಗಣ್ಣವನ್ ವಾಸಿ ಅಂತ. ಇದು ಹಂಗೆ ಕಣ್ಲ, ಅಂದ್ರೆ ದೇವ್ರಿಗಿಂತ ಸಾಕವನೇ ವಾಸಿ ಆಗ್ತೀರಾ? ಸಾಧ್ಯನೇ ರುಜು ಮಾಡಕ್ಕಿಲ್ಲ ಅನ್ಬಿಟ್ಲು. ಈ ಕೆಂಪ ಅಂತಂದ್ರೆ ನಮ್ಮನ್ ಮುಳುಗಿಸ್ಬಿಡ್ತಾಳೆ ಅಷ್ಟೇನೆ. ಸತ್ಯ, ಕೆಂಪವನ್ ಬಿಡ್ಸ್ಬಿಟ್ರಿ. ಸರಿ ಬುದ್ಧಿ, ಅದೇ ಕಂಟ್ರಾಕ್ಟರ್ ರುಜಿನ ವಿಷಯ ಏನಾಯ್ತು? ಹೆಂಗೂ ಸಾಕವ ಬಂದವಳೆ, ಆ ಕೆಲಸ ಹಿಂಗೆ ಮುಗಿಸ್ಬಿಡಿ. ಅದಕ್ಕೆ ಹೇಳುದು ಆತ್ರಗಾರನ ಬುದ್ಧಿ ಮಟ್ಟ ಅಂತ. ಯಾವ್ಯಾವ ಕೆಲಸ ಯಾವ್ಯಾವ ಸಮಯದಾಗ ಮಾಡ್ಬೇಕು ಅವಾಗಲೇ ಮಾಡ್ಬೇಕು ಕಣ್ಣ. ಪಂಚಾಯತಿಯಾಗೆ ನಮ್ಮ ಹಿಡಿತ ಭದ್ರವಾಗ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಂತೂ ಸಾವುಕಾರರು ಸಮಾಧಾನವಾಗಿರೋದು ಸಂತೋಷದ ವಿಷಯ. ಆದ್ರೆ ಇಲ್ಲಿಗೆ ನಮ್ ಕೆಲಸ ಮುಗಿಲಿಲ್ಲ. ಇದು ನಮ್ ಈಗಿರೋ ವ್ಯವಸ್ಥೆ ವಿರುದ್ಧದ ಆಂದೋಲನದ ಪ್ರಾರಂಭ ಮಾತ್ರ. ಲಕ್ಷ್ಮಣ, ನೀ ಗೊತ್ತಾ, ಈ ಎಲ್ಲಾ ಶೋಷಣೆಗಳಿಗೆ ಮೂಲ ಬಡತನ ಮತ್ತೆ ತಿಳುವಳಿಕೆ ಇಲ್ಲದೆ ಇರುತ್ತೆ. ಈ ಸಮಸ್ಯೆಗೆ ಉತ್ತರ ಅಕ್ಷರ ಕಲಿಯೋ. ಅಕ್ಷರ ಅಂದ್ರೆ ಬರೀ ಅಕ್ಷರ ಅಲ್ಲ, ಅರಿವು ಮೂಡಿಸೋ ಅಕ್ಷರ. ಇದರಿಂದ ಬಡತನ, ಅಜ್ಞಾನ, ಮೂಢನಂಬಿಕೆಗಳನ್ನ ದೂರ ಮಾಡಬೇಕು. ಅಂದಂಗೆ ಪುಟ್ಸಾಮಿ ಎಲ್ಲವನೇ ಮನ್ಯಾಗವ್ರೆ. ಪೋಸ್ತಣ್ಣ, ನಿನಗ್ ಗೊತ್ತಾ, ಅವ್ರ ಇವಾಗ ಬೋ ಬದಲಾಯಿಸ್ಬಿಟ್ಟವ್ರೆ. ಇಸ್ಯ ನಂಗೂ ಗೊತ್ತಾಯ್ತು. ಅಂದಂಗೆ ಸಾಕವನು ಓದಕ್ ಶುರು ಮಾಡ್ಬಿಟ್ಟವಳಂತೆ. ಅಯ್ಯ, ಈ ಇಸ್ಯ ನಿಂಗೇನ್ ಗೊತ್ತಾಯ್ತು? ತಗಿ, ಈ ಪುಟ್ಟೂರ್ನ ಗುಟ್ಟೆಲ್ ಉಳಿತೈತೆ. ಪೋಸ್ತಣ್ಣ, ನಿಂಗೆ ಇನ್ನ ಒಂದ್ ಇಸ್ಯ ಹೇಳಕ್ ಮರ್ತೇ ಓದಿ. ನಮ್ ಕೋರೆ ತಾವ ಕೆಲ್ಸಕ್ ಹೋಗ್ತೀನಲ್ಲ, ಅಲ್ಲಿ ಊಟದ ಟೈಮ್ನಾಗೆ ಒಂದ್ ನಾಲ್ಕ್ ಜನಕ್ಕೆ ಅಕ್ಷರ ಹೇಳ್ಕೊಡ್ತಾ ಇವ್ನಿ. ಮೊದ್ಮೊದ್ಲು ನಮ್ ಕೋರೆ ಸೂಪರ್ವೈಸರ್ ಪಾಷಣ್ಣ ಬೊಲೆ ಕೊಂಕ್ ಮಾತಾಡನು. ಆಮೇಲೆ ಒಂದಿನ ಏನಾಗೋಯ್ತು, ಪಂಚಾಯತಿ ಸೆಕ್ರೆಟರಿ ಬಂದಿದ್ದೆ, ಒಂದ್ ನೋಟಿಸ್ ಕೊಟ್ಬಿಟ್ನಪ್ಪ. ಪಾಷಣ್ಣ, ನಿನ್ ಗದ್ದೆ ಮಧ್ಯದಾಗೆ ಊರಿನ ರಸ್ತೆ ಹೋಯ್ತದೆ, ಅದ್ನ ಅಲ್ಲಿಂದ ತಗ್ಸಿ ಬೇರೆ ಕಡೆಗೆ ಹಾಕ್ಬೇಕು ಅಂತಂದ್ರೆ ನೀ ಹಣ ಕೊಡ್ಬೇಕು, ಹಣ ಕೊಟ್ರೆ ಎಲ್ಲ ಸರಿ ಮಾಡ್ತೀನಿ ಅಂತ. ಈ ಪಾಷಣ್ಣಂಗೆ ನೋಟಿಸ್ ಓದಕ್ಕ ಬರ್ತದೆ? ನನ್ನ ಹತ್ರ ತಗೊಂಡ್ಬಂದಪ್ಪ ನೋಟಿಸ, ನಾ ಓದ್ ನೋಡ್ತೀನಿ. ಹಸಿ ಹಸಿ ಸುಳ್ಳು. ಆಮೇಲೆ ಆ ಸೆಕ್ರೆಟರಿಗೆ ಬೋದ್ ಕಳಿಸ್ಬಿಟ್ಟು ಪಾಷಣ್ಣನ್ನ ನಾನೇ ಸಮಾಧಾನ ಮಾಡ್ದೆ. ಇವಾಗ ತಕ್ಕಳಪ್ಪ, ಅವನು ಬರ್ತಾವನೆ ಅಕ್ಷರ ಕಲ್ತ್ಕೊಳಕ್ಕೆ. ಅಂತೂ ಇನ್ನು ಕೋರೇನೆ ಕಲಿಕಾ ಕೇಂದ್ರ ಮಾಡ್ದೆ. ಏನು ಏನ ಹೊಸಿ ಹೊಸಿ ಟೈಮ್ ಇದ್ದಾಗೆಲ್ಲ ಕೆಲಸ ಮಾಡ್ತಾ ಇವ್ನಿ. ಎಲ್ಲ ದೊಡ್ಡ ಕೆಲಸ ಹಿಂಗೆ ಚಿಕ್ಕದಾಗೆ ಪ್ರಾರಂಭ ಆಗುತ್ತೆ. ಅಂತೂ ನೀನ್ ಈ ಕೆಲಸನ ನಿನ್ ಮನಸಾರೆ ಮಾಡ್ತಾ ಇದೀಯ, ಅದು ಮುಖ್ಯ. ನೆನ್ನೆ ಚೆನ್ನ, ಇವತ್ ನೀನು. ನಿನ್ನಿಂದ ಕೋರೆಯಲ್ಲಿ ದುಡಿಯೋ ಐಕಳುಗಳು, ಅವರಿಂದ ಇಡೀ ಹಳ್ಳಿ ಜನ, ಈ ಸಂಕೋಲೆ
ಇಂಜೇ ಮುಂದುವರಿತಾ ಹೋಗ್ಬೇಕಪ್ಪ. ನಿನ್ಗೆ ಅತ್ತ ಕಡೆಗ್ ಬರ್ಲೇ ಇಲ್ಲ. ಏ ಗೊತ್ತಾ ಇದಂಗ್ ಪಾಸಣ್ಣ, ಇಲ್ಲೇ ಕುತ್ಕೊಂಡ್ ಕೆಲ್ಸ ಮಾಡು ಅಂದ, ಅದಕ್ಕೆ ಇಲ್ಲೇ ಕೂತಿದೆ. ಹೌದಾ? ಎಲ್ಲೇ ನಿಮ್ಮಕ್ಕ ರುಕ್ಕು? ಅವಳ ಇನ್ಮೇಲೆ ಬರಕಿಲ್ಲ ಕಣಕ. ಅಯ್ಯ ಬರಕಿಲ್ಲ ಅಂದ್ರೆ ಯಾಕಂತೆ? ಅವಳ ಗಂಡನ ಇಸ್ಯ ನಿಂಗ್ ಗೊತ್ತೇ ಐತಲ್ಲ ಲಕ್ಷ್ಮಕ್ಕ, ನಿನ್ನೆ ಮನೆಯಾಗ ಏನೋ ಮಾತ್ ಬಂದಿದ್ದಕ್ಕೆ ಮುನ್ಸ್ಕೊಂಡು ರುಕ್ಕನ್ ಕರ್ಕೊಂಡು ಹೋಗವ್ನೆ. ಎಲ್ಲಿಗೆ? ಅದೆಲ್ಲೋ ಚಿಕ್ಕಮಂಗ್ಳೂರ್ ಕಾಫಿ ತೋಟಕ್ ಹೋಯ್ತೀನಿ ಅಂತ ಹೋದ. ಅವ್ನ್ ಹಿಡ್ದಿದ್ದೇ ಆಟ. ನಮ್ ಮಾತ್ ಎಲ್ ಕೇಳ್ತಾನ ಲಕ್ಷ್ಮಕ್ಕ ಅವನು. ಅವಳ್ ಬರ್ಲಿಲ್ಲ ಅಂತ ನಾವು ಮನೇಲ್ ಕೂತ್ರೆ ನಮ್ ಜೀವನ ನಡಿಬೇಕಲ್ಲ ಲಕ್ಷ್ಮಕ್ಕ. ಅಯ್ಯ ಗೋಲಿ ಬಿಡು, ದೂರದ ಬೆಟ್ಟ ನುಣ್ಣಿಗೆ ಅಂತ ಎಲ್ಲ ಬರೀ ಭ್ರಮೆ. ಇಲ್ ಸಲ್ದೆ ಇರೋನು ಅಲ್ ಸಲ್ತಾನ ಅಂದಂಗೆ. ಸರ್ಸೋ ನೀನು ಎಲ್ಲಿ ಗಂಟ ಓದಿದ್ದೆ? ಆರನೇ ಕ್ಲಾಸ್ ಗಂಟ ಅಲ್ವಾ? ಹೌದು ಲಕ್ಷ್ಮಕ್ಕ. ಅಯ್ಯೋ ಅಲ್ಲಿ ಗಂಟ ಓದಿದೀಯ, ಹಂಗೆ ವಸಿ ಮುಂದರ್ಸ್ಬಿಟ್ಟಿದ್ರೆ? ನಂಗೇನೋ ಮುಂದರ್ಸಕ್ ಬೋ ಆಸೆ ಇತ್ತು ಕಣಕ, ಆದ್ರೆ ಬರ್ತಾನ ಬಿಡ್ಬೇಕಲ್ಲ ನಮ್ನ. ನಮ್ಮಪ್ಪ ನನ್ಗೆ ಮನೆ ಕೆಲ್ಸ ಮಾಡ್ಕೊಂಡು ಮನೇಲೆ ಇರು ಅಂತ ಹೇಳೋರೆ. ಎಷ್ಟೇ ಆದ್ರೂ ಹೆಣ್ಮಗ್ಳಲ್ವಾ, ಕಲ್ತಿದ್ ಸಾಕು ಅಂತ. ಅಲ್ಲ ಲಕ್ಷ್ಮಕ್ಕ ನೀನೇ ಹೇಳು, ಹೆಣ್ಣಾಗ್ ಹುಟ್ಟೋದು ಶಾಪನ? ಅಯ್ಯ ಅದ್ಯಾಕ ಹಂಗಂತೀಯ? ನನ್ ತಮ್ಮ ಚೆನ್ನಾಗಿ ಹೇಳ್ತಾ ಇದ್ದ, ಈ ಭೂಮಿ ಮೇಲೆ ಮನಸರಾಗಿ ಹುಟ್ಟದೇ ಒಂದು ದೊಡ್ಡ ಪುಣ್ಯ ಅಂತ. ಆದ್ರೆ ಸುತ್ತಮುತ್ತ ನಾವೇ ಮಾಡ್ಕೊಂಡಿರೋ ಈ ವ್ಯವಸ್ಥೆ ಐತಲ್ಲ, ಅದನ್ನ ಒಂದ್ ಶಾಪ ಮಾಡ್ಬಿಟ್ಟೈತೆ. ಆ ಶಾಪನ ವರ ಮಾಡ್ಕೊಳ್ಳೋದು ನಮ್ ಕೈನಾಗೆ ಐತೆ ಅಂತ. ಇಲ್ಲಿ ಆ ಮಾತೆ ಬರಲ್ಲ ಲಕ್ಷ್ಮಕ್ಕ, ಇನ್ನೇನಿದ್ರು ಈ ಕ್ವಾರೆ ಬಿಸಿಲಿನಾಗೆ ನಮ್ ಜೀವನ. ಅಯ್ಯೋ ಉಚ್ಚಿ, ಹಂಗೆಲ್ಲ ಮನಸ್ ಚಿಕ್ಕದ್ ಮಾಡ್ಕೊಂಬೇಡವ್ವ. ಎಲ್ರೂ ಮಹಾರಾಜರ ತರ ಜೀವನ ಮಾಡಕ್ ಆಯ್ತದ? ಈ ಕ್ವಾರೆ ಬಿಸಿಲ್ನೇ ತಿಂಗಳ ಬೆಳಕು ಅನ್ಕೊಂಡ್ ಜೀವನ ಮಾಡ್ಬೇಕಪ್ಪ. ಸುಖ ಎಲ್ಲೈತೆ ಅಂತ ಹುಡ್ಕೊಂಡ್ ಹೊರಟ್ರೆ ಅದ್ ನಮಗ್ ಸಿಕ್ಕಕ್ಕಿಲ್ಲ. ನಮ್ ಜೀವನದಾಗೆ ನಾವು ಮಾಡೋ ಕೆಲ್ಸದಾಗೆ ಸುಖನ ಹುಡ್ಕೊಂಬೇಕು ಕಣವ. ನಾವು ಇವಾಗ ನೋಡು, ನೀನು ನಾಲ್ಕ ಅಕ್ಷರ ಕಲ್ತಿರೋ ಹಳ್ಳಿ ಹುಡ್ಗಿ, ನೀನು ನನ್ ಜತಿಯಾಗಿದ್ರೆ ಈ ಹಳ್ಳಿ ಜನರನ್ನೇ ಬದ್ಲಾಯಿಸ್ಬಿಡ್ಬೋದು. ಆ ಬದ್ಲಾವಣೆನಾಗೆ ನಮ್ ಸುಖನ ಕಂಡ್ಕೊಂಬೋದವ್ವ. ಇವಾಗ ಹೇಳವ್ವ ನಮ್ ಬದುಕು ವರನ ಸಾಪನ ಅಂತ. ಒಳ್ಳೆ ಮಾತೆ ಹೇಳ್ದೆ ಲಕ್ಷ್ಮಕ್ಕ, ನಾನ್ ಈ ದಿಕ್ಕನ ಯೋಚನೆ ಮಾಡಿರ್ಲಿಲ್ಲ. ನಾನು ನಿನ್ ಜೊತೆ ಇರ್ತೀನಿ ಲಕ್ಷ್ಮಕ್ಕ, ನಿಮ್ ಕನ್ಸನ ನನ್ಸ್ ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ. ನೋಡ್ದ ಎಂತ ಮುತ್ತಂತ ಮಾತ್ ಹೇಳ್ಬಿಟ್ಟೆ. ನಿನ್ನಂತ ಕಲ್ತ ಹುಡ್ಗಿ ನನ್ ಜತಿಯಾಗಿರೋದು ನನ್ಗೂ ಎಟೋ ಬಲ ಬಂದಂಗ ಆಗೈತೆ ಗೊತ್ತಾ? ಇಲ್ಲಿ ಒಬ್ಳೆ ಕುತ್ಕೊಂಡ್ ಯಾಕೆ ಉಂಡಿಯ? ಬಾ ಒಟ್ಟಿಗೆ ಇಟ್ಟು ನವ. ನಾನ್ ಮನೇಲೆಲ್ಲ ಹುಡುಕ್ತೆ ಗೊತ್ತಾ? ಸರಿ ನಾನ್ ಹೊರಗೋಗ್ ಬರ್ತೀನವ. ಸಾಲವ್ವ ಎತ್ತಗವ್ವ ಒಂಟೆ. ಅವ್ವ ಮನೆಯಾಗೆ ಒಬ್ಬಳಿಗೆ ಕೂತು ಕೂತು ಬೇಸರ ಆಗೈತೆ, ಅದಕ್ಕೆ ಕ್ವಾರೆ ತವ ಹೋಗ್ ಬರೋಣ ಅಂತೀನಿ. ಏ ಈಗಟ್ಟೆ ಉಂಡಿದೀಯ, ಹೊಸಿ ನಿದ್ದೆ ಮಾಡು, ಸಂಜೆ ಮ್ಯಾಕ್ ಹೋದ್ರಾಯ್ತು. ಅವ್ವ ಹಗ್ಲೊತ್ತು ನಿದ್ರೆ ಮಾಡಿ ನಂಗೆ ಅಭ್ಯಾಸ ಇಲ್ಲ, ಹಾಗಂತ ಸುಮ್ನೆ ಕೂರೋಣ ಅಂದ್ರು ಆಗಲ್ಲ. ಓದವ ಅಂದ್ರೆ ಈ ಹಳ್ಳಿನಾಗೆ ಒಂದ್ ಪುಸ್ತಕನೂ ಇಲ್ಲ, ಅದಕ್ಕೆ ನಾನು ಕ್ವಾರೆ ತವ ಹೋಗಿ ಸುತ್ತಾಡ್ಕೊ ಬರ್ತೀನಿ. ನಿಂದೇ ಆಟ ನೋಡು ಸಾರವ್ವ. ಸರಿ ಹೋಗ್ಬಿಟ್ಪ, ಆದ್ರೆ ಬಿರ್ನ್ ಬಂದ್ಬಿಡು ಸ್ವಾಪನ. ಸರಿನವ ನಾನು ಹೋಗ್ ಬರ್ತೀನಿ, ಬಿರ್ನ್ ಬಂದ್ಬಿಡುವ. ಹುಚ್ಚ ಹುಡುಗಿ. Thank you.
ಸರಿಗೈತೆ. ಅಯ್ಯಯ್ಯೋ, ಮಣ್ಣು ಅಂತ ಬರೆಯುವಾಗ ನಕ್ಕೆ ನಾ ಒತ್ತಕ್ಷರ ಕೊಡ್ಬೇಕು, ಇಲ್ಲಾಂದ್ರೆ ಮಣು ಆಗೋಯ್ತದೆ. ಹಿಂಗೆ? ಹಾ, ಅದೇ ಸರ್. ಬಸಣ್ಣ, ಏನ್ ತಗೆ ನೋಡು, ಬಿಸಿಲು ಸುಡ್ತಾ ಐತೆ. ಒಂದ್ ನಾಲ್ಕನಿ ಮಳೆ ಬಿದ್ರೆ ಸ್ವಲ್ಪ ತಣ್ಣಗಾರು ಆಯ್ತದೆ. ಹಾ, ಬಟ್ಟಾಗಿ ಇಟ್ಟುಂಡಿದೀಯ, ಅದಕ್ಕೆ ಸೆಕೆ ಆಯ್ತಾ. ಅದೇ ಸೆಕೆದು ವಿಚಾರ ಆಮೇಲೆ ಇರ್ಲಿ ಪುರುಷಮ್ಮಣ್ಣ. ಮಳೆದು ಇಲ್ದೆ ಉಳ್ಮೆದು ಕೆಲಸ ನಿಂತೋಗ್ಬಿಟ್ಟೈತೆ. ಜನ ಮಳೆ ಬರ್ಲಿ ಅಂತ ಕಾಯ್ತಾ ಕೂತವ್ರೆ. ಮಳೆ ಯಾಕ್ ಬರಕ್ಕಿಲ್ಲ ಗೊತ್ತಾಯ್ತಾ? ನಮ್ದಕ್ಕೆ ಗೊತ್ತಿಲ್ಲ ಲಕ್ಷ್ಮವ್ವ. ಕಾಲ ತುಂಬಾ ಕೆಟ್ಟೋಯ್ತವ. ಹಾ, ಕಾಲ ಕೆಟ್ಟೋಗೈತೆ ಅಂತ ಏನಲ್ಲ, ಕಾಲ ಹಂಗೆ ಅದೇ. ಮಳೆ ಯಾಕ್ ಬರಕ್ಕಿಲ್ಲ ಅನ್ನೋದಕ್ಕೆ ಒಂದ್ ಕತೆ ಐತೆ, ಹೇಳ್ತೀನಿ ಕೇಳಿ. ಒಂದ್ ಊರ್ನಾಗೆ ಸುಂದ್ರಿ ಸುಂದ್ರಿ ಅಂತ ಒಬ್ಬ ಸುಂದರವಾದ ಒಬ್ಳು ಹುಡುಗಿ ಇದ್ಲಂತೆ. ಅವಳೇನೋ ದೊಡ್ಡ ಹುಡುಗಿನೇ, ಆದ್ರೆ ಪುಟ್ ಪುಟ್ ಮಕ್ಕಳ ಜೊತೆನಲ್ಲಿ ಕುಂಟೆ ಪಿಲ್ಲೆ ಕಣ್ಣ ಮುಚ್ಚಾಲೆ ಎಲ್ಲ ಆಡ್ತಾ ಇದ್ಲಂತೆ. ಒಂದಿನ ಹಿಂಗೆ ಆಡ್ತಾ 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 ಮಳೆರಾಯ ಬಂದ್ಬಿಟ್ನಂತೆ. ಅವಾಗ ಎಲ್ಲರೂ ಬೇಡ್ಕೊಂಡ್ರಂತೆ, ಅಯ್ಯೋ ನಮ್ಮ ಆಟ ಕೆಟ್ಟೋಯ್ತದೆ, ಮಳೆರಾಯ ನೀ ಬರ್ಬೇಡಪ್ಪ, ಹೋಗಪ್ಪ ಹೋಗಪ್ಪ ಅಂತ. ಮಳೆರಾಯ ಹೊಂಟೋಯ್ತಾನಾ? ಇಲ್ಲ, ಹೋಗ್ಲಿಲ್ಲ. ಇನ್ನೊಂದ್ ದಿನನೂ ಬಂದ, ಎರಡನೇ ದಿನನೂ ಬಂದ, ಮೂರನೇ ದಿನನೂ ಬಂದ. ಎಲ್ಲರಿಗೂ ಬಹಳ ಬೇಸರ ಆಗೋಯ್ತು. ಒಂದಿನ ಮಳೆರಾಯ ಬಂದಾಗ ಸುಂದ್ರಿ ಅವನ ಹತ್ರಕ್ ಹೋಗ್ಬಿಟ್ಟು, ಮಳೆರಾಯ ಮಳೆರಾಯ ಇವಾಗ ಬರ್ಬೇಡಪ್ಪ, ನೀ ರಾತ್ರಿ ಹೊತ್ನಾಗ ಬಾರಪ್ಪ ಅಂದ್ಲಂತೆ. ಸರಿ, ಮಳೆರಾಯ ಒಂಟೆ ಹೋದ. ಆಮೇಲೆ ದಿನ ರಾತ್ರಿ ಹೊತ್ನಾಗೆ ಬರೋನಂತೆ. ಆ ಊರ್ನಾಗೆ ಒಬ್ಬ ರಾಜ ಇದ್ನಂತೆ. ಆ ರಾಜನ್ಗೆ ಈ ಸುಂದ್ರಿ ನೋಡ್ಬಿಟ್ಟು ಇವಳನ್ನ ಲಗ್ನ ಮಾಡ್ಕೊಳ್ಳೋಣ ಅಂತ ಆಸೆ ಆಯ್ತಂತೆ. ಸುಂದ್ರಿ ಹತ್ರ ಹೋಗಿ ಕೇಳದ್ನಂತೆ, ನನ್ನೇ ಲಗ್ನ ಮಾಡ್ಕೊ ಅಂತ. ಅದಕ್ ಸುಂದ್ರಿ ಹೇಳದ್ನಂತೆ, ಈ ಆಸೆ ಎಲ್ಲ ಮಡಿಕಬೇಡ, ನನ್ಗೆ ಮಳೆರಾಯನ್ ಜೊತೆ ಇವಾಗಾಗ್ಲೇ ಮದ್ವೆ ಆಗೋಗೈತೆ ಅಂತ. ಸರಿ, ರಾಜ ಮಳೆರಾಯ ಎಲ್ಲವನೇ ಅಂತ ಹುಡ್ಕಾಡಿಸ್ದ. ನೋಡ್ತಾನೆ, ಒಂದಿನ ರಾತ್ರಿ ಮರದ ಮೇಲಿನ ಕೊಂಬೆಯಿಂದ ರೆಂಬೆಗಿಳಿದು ಬುಡಕ್ಕಿಳಿದು ಹಂಗೆ ನೆಲಕ್ಕಿಳಿದು ಮನೆಗೆ ಹೋಯ್ತಾ ಇದ್ನಂತೆ.